ನಾನು ಯಾವತ್ತು ಬಂಧುಗಳೇ ಸುಮ್ಸುಮ್ನೆ ಯಾರ ತಂಟೆಗೆ ಹೋಗೋಳಲ್ಲ, ಆದ್ರೆ ನನ್ನ ತಂಟೆಗೆ ಪದೇ 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 ಬರ್ತಾರೆ, ಆದ್ರೆ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ. ನಾನು ಯಾವತ್ತು ಉತ್ತರ ಕೊಟ್ಟಿಲ್ಲ, ಆದ್ರೆ ನನ್ನನ್ನ ಪ್ರೀತಿ ಮಾಡುವಂತ ನನಗೆ ಆಶೀರ್ವಾದ ಮಾಡುವಂತ ಜನನೇ ಅದಕ್ಕೆ ಉತ್ತರ ಕೊಡ್ತಾರೆ. ಇವತ್ತು ಬಹಳ ಆಸೆಯಿಂದ ನಿಮ್ಮ ಎಲ್ಲರ ಮೇಲಿನ ವಿಶ್ವಾಸ ಇಟ್ಕೊಂಡು ಇವತ್ತು ಅಕ್ಕ ತಂಗಿಯರ ಹಾಳಿಗೆ ಬಂದಿದ್ದೀನಿ. ನೀವು ನನ್ನ ಕೈ ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ಗೆ ಖಂಡಿತವಾಗ್ಲೂ ತಾವು ಮತವನ್ನು ಹಾಕ್ತೀರಿ ಅನ್ನುವಂಥ ಒಂದು ದೃಢ ಸಂಕಲ್ಪ ನೀವು ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಏನೇನೋ ಮಾತಾಡಬೇಕು ಅಂತ ಇತ್ತು ಮನಸ್ಸಿನಲ್ಲಿ, ಆದರೆ ನಿಮ್ಮೆಲ್ಲರನ್ನು ನೋಡಿ ಯಾಕೋ ಇವತ್ತು ಏನು ಮಾತಾಡೋದ್ಬಾರ್ದು ಅನ್ನೋದೇ ಆಗ್ತಾ ಇಲ್ಲ. ಬಂಧುಗಳೇ, ನೀವಿಷ್ಟೇ ಜನ ಇಲ್ಲಿ ಕೂತಿದ್ದೀರಲ್ಲ, ಇಷ್ಟೇ ಸಾಲೋದಿಲ್ಲ. ನಿಮ್ಮ ಸಂಬಂಧಿಕರು ಎಲ್ಲೆಲ್ಲಿ, ಇಡೀ ಬೆಳಗಾವಿ ಒಂದು ಪಾರ್ಲಿಮೆಂಟ್ ಏರಿಯಾದಲ್ಲಿ ನಿಮ್ಮ ದೋಸ್ತರು, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ ಎಲ್ಲೆಲ್ಲಿದ್ದಾರೆ, ಪ್ರತಿಯೊಬ್ರಿಗೂ ಕೂಡ ಫೋನ್ ಮಾಡಿ ಅಥವಾ ವೈಯಕ್ತಿಕವಾಗಿ ಹೋಗಿ ಭೇಟಿಯಾಗಿ ಒಮ್ಮೆ ಅವಕಾಶ ಕೊಡಿ. ನಾನೊಬ್ಬ ಹೆಣ್ಮಗಳು, ಬಹಳ ಕಷ್ಟದಿಂದ ಇಲ್ಲಿವರೆಗೆ ಬೆಳೆದು ಬಂದಿದ್ದೀನಿ. ಒಂದು ದಿನದ ಎರಡು ದಿನದ ಪರಿಶ್ರಮ ಅಲ್ಲ ಇದು, 25 ವರ್ಷದ ಸತತ ಪ್ರಯತ್ನದಿಂದ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಒಬ್ಳೇ ಒಬ್ಳು ಮಂತ್ರಿ ಆಗುವಂಥ ಭಾಗ್ಯವನ್ನ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗಿದೆ. ಇಷ್ಟೊಂದು ಕಷ್ಟಪಟ್ಟು ಬಂದಿದ್ದೀನಿ, ನನಗೆ ಅಧಿಕಾರದ ಏನು ಅದರ ಕಷ್ಟ ಅನ್ನೋದು ಗೊತ್ತು. ಅದಕ್ಕೆ ಅಷ್ಟೊಂದು ಈಸಿಯಾಗಿ ನಿಮ್ಮ ವಿಶ್ವಾಸವನ್ನು ನಾನು ಕಳ್ಕೊಳ್ಳೋದಿಲ್ಲ. ನಿಮ್ಮ ವಿಶ್ವಾಸವನ್ನು ಇನ್ನೂ ಗಟ್ಟಿಗೊಳಿಸ್ತೀನಿ, ಆದರೆ ಒಂದು ಅವಕಾಶ ಬೇಕು. ಇಲ್ಲ ಅಂತಂದರೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಬೇರೆ ದಾರಿ ಏನಿದೆ ಹೇಳಿ. ರಾಜ್ಯದಲ್ಲಿ ಮಂತ್ರಿ ಇದ್ದೀನಿ, ನಿಮಗೆ ಗೃಹಲಕ್ಷ್ಮಿ ಕೊಡ್ತೀನಿ, ಇದನ್ನ ಬಿಟ್ಟರೆ ನಂಗೆ ಬೇರೆ ದಾರಿ ಏನೈತೆ ಹೇಳ್ರಿ. ರಕ್ತಂಗೆರ ಆಳ್ಗೆ ನಾನು ಸಹಾಯ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಬೇರೆ ದಾರಿ ಏನೈತೆ ಹೇಳ್ರಿ. ಮೃಣಾಲನ ಮುಖಾಂತರ ಪಂಚಾಯತಿ ಮಾಡ್ಬೇಕಂದ್ರೂ ಮೃಣಾಲ್ ಬೇಕಾಗ್ತದೆ. ಇದ್ದಿದ್ದಂಗೆ ಹೇಳ್ಬೇಕಲ್ಲ, ನಿಮಗೆ ಪಂಚಾಯತಿ ಮಾಡ್ಬೇಕಂದ್ರೂ ಮೃಣಾಲ್ ಬೇಕಾಗ್ತಾನೆ. ಅವಾಗ ಒಂದು ಅವನು ತಮ್ಮ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ, ಅವನ ಮುಖಾಂತರ ನನಗೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ತಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಅವಕಾಶ ಕೊಡಿ. ನಿಮ್ಮೆಲ್ಲರ ಸೇವೆಯನ್ನು, ನಿಮ್ಮೆಲ್ಲರ ಕೆಲಸವನ್ನ ನಮ್ಮ ಕೆಲಸ ಅಂತ ತಿಳ್ಕೊಂಡು ಮಾಡ್ತೀವಿ. ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಇದೆ, ಒಳ್ಳೆ ನಾಯಕತ್ವ ಇದೆ. ಇನ್ನೊಮ್ಮೆ ಲೋಕಸಭಾ ಚುನಾವಣೆ 5 ಬಾರಿ BJPಯವರು ಕೊಟ್ಟಿದ್ದೀರಿ, ಈ ಬಾರಿ ಕಾಂಗ್ರೆಸ್ ಕೊಡಿ. ಬದಲಾವಣೆಯ ಜಗದ ನಿಯಮ, BJP ಅಭ್ಯರ್ಥಿ ಯಾರಂತ ತಮಗೆಲ್ಲರಿಗೂ ಗೊತ್ತಿದೆ. BJP ಅಭ್ಯರ್ಥಿಯವರು ಹುಬ್ಬಳ್ಳಿಯವರು, ಏನೇನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಅದನ್ನು ಪದೇ ಪದೇ ಹೇಳೋದು ಬೇಡ. ಆದರೆ ಇವತ್ತು BJPಯವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೋದಿಯವ್ರನ್ನ ನೋಡಿ ಶೆಟ್ಟರ್ಗೆ ಓಟನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಷ್ಟೇ ಕೇಳೋದು, 9 ತಿಂಗಳ ಹಿಂದೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರೆ ಯಾಕೆ, BJPನ ಯಾಕೆ ಬೈದರು, ಮೋದಿಯವ್ರನ್ನ ಯಾಕೆ ಬೈದರು, ಇದೇ ಶೆಟ್ಟರ್ ಅವರು ಯಡಿಯೂರಪ್ಪ ಅವ್ರನ್ನ ಯಾಕೆ ಬೈದರು 2 ತಿಂಗಳ ಹಿಂದೆ, ಈಗ ದಿಢೀರಂತ BJPಗೆ ಹೋಗಿ ಮೋದಿಯವರು ದೇವ್ರಂತ ಯಾಕಂತ ಇದ್ದಾರೆ. ಈ ದ್ವಂದ್ವ ನೀತಿ ಯಾಕೆ ಅನ್ನೋದನ್ನು ನಮ್ಮ ಯುವಕರಾಗಲಿ ಮಹಿಳೆಯರಾಗಲಿ ತಿಳ್ಕೊಳ್ಬೇಕು. ಶೆಟ್ಟರ್ ಸಾಹೇಬರು ಹಿರಿಯರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅಧಿಕಾರದ ಅತ್ಯುನ್ನತ ಸ್ಥಾನವನ್ನು ಅಧಿಕಾರವನ್ನು ಊಟ ಮಾಡಿದಂಥವ್ರು, ಆದರೂ ಕೂಡ BJP ಮೋಸ ಮಾಡಿದೆ ಮೋಸ ಮಾಡಿದೆ ಅಂತ ಕಾಂಗ್ರೆಸ್ಗೆ ಬಂದು ಈಗ BJPಗೆ ಹೋಗಿ ಅವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಈ ರೀತಿ ಆಟ ಆಡ್ತಾ ಇದ್ದಾರೆ. ಅವರನ್ನ ಬೆಳಗಾವಿಗೆ ಕರ್ಕೊಂಡು ಬಂದವ್ರು ಯಾರು ಅನ್ನೋದು ತಮಗೆ ಗೊತ್ತಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.